नेचर लाइफ चैनल के स्वागत प्लीज सब्सक्राइब माड़ी कुबरे एण्णेय बग्गे तिळिदुकोळ्ळोण कुबरी एण्णे कुबरी एण्णेयु रक्तदल्लिन लिपिड मट्टवन्नु कडिमे माडुत्तदे कुबरी एण्णेयु हृदय रक्तनाळद आरोग्यवन्नु कापाडुत्तदे ದೇಹದಲ್ಲಿನ ಅಧಿಕ ತೂಕವನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಸಹಾಯಕವಾಗುತ್ತದೆ. ಕೊಬ್ಬರಿ ಎಣ್ಣೆಯ ಸೇವನೆಯಿಂದ ಅದರ ಸ್ಯಾಚುರೇಟೆಡ್ ಕೊಬ್ಬಿನ ಅಂಶದಿಂದಾಗಿ ಸಂತೃಪ್ತಿಯನ್ನು ಹೆಚ್ಚಿಸುತ್ತದೆ. ಅಡುಗೆಗೆ ಮತ್ತು ನಮ್ಮ ದೇಹಕ್ಕೆ ತುಂಬ ಶ್ರೇಷ್ಠವಾದ ಎಣ್ಣೆ ವಾತಹರ ಗುಣದ ತೆಂಗಿನಕಾಯಿ ಎಣ್ಣೆ ಶ್ರೇಷ್ಠ. ಅಡುಗೆಗೆ ಚರ್ಮಕ್ಕೆ ಕೂದಲಿಗೆ ಹೀಗೆ ಎಲ್ಲವುದರಲ್ಲೂ ಬಳಸಬಹುದಾದ ಎಣ್ಣೆ ಎಂದರೆ ಅದು ತೆಂಗಿನ ಎಣ್ಣೆ. ಅಡುಗೆಯಲ್ಲಿ ತೆಂಗಿನ ಎಣ್ಣೆಯನ್ನು ಪುನಃ ಪುನಃ ಕರಿದು ಉಪಯೋಗಿಸಿದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದರೆ ಒಮ್ಮೆ ಬಿಸಿ ಮಾಡಿದ ಎಣ್ಣೆ ಹಾಗೂ ಹಸಿ ಎಣ್ಣೆ ಉತ್ತಮ ಪೌಷ್ಟಿಕ ತೈಲ. ಕೊಬ್ಬರಿ ಎಣ್ಣೆಯಿಂದ ಮಾಡಿಕೊಳ್ಳಬಹುದಾದ ಪ್ರಯೋಜನವನ್ನು ತಿಳಿಯೋಣ. ಒಂದು, ಕೊಬ್ಬರಿ ಎಣ್ಣೆಗೆ ಮೆಂತೆ ಕಾಳು ಹಾಕಿ ಕಾಯಿಸಿ. ಈ ತೈಲ ನಿತ್ಯ ಹಚ್ಚಿದರೆ ಕೂದಲು ಮತ್ತು ಕಣ್ಣುಗಳಿಗೆ ಹಿತಕರ. ಎರಡು, ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಕಾಯಿ ಹಾಲು ಹಾಗೂ 4 ಹನಿ ನಿಂಬೆ ರಸ ಬೆರೆಸಿ ಮೀನು ಕಂಡಗಳಿಗೆ ತಿಕ್ಕಿದರೆ ನೋವು ಬಾವು ಪರಿಹಾರವಾಗುತ್ತದೆ. ಮೂರು, ತೆಂಗಿನ ಎಣ್ಣೆಯಲ್ಲಿ ಮೆಣಸಿನ ಕಾಳನ್ನು ಅರೆದು ಅರಿಶಿನ ಪುಡಿಯೊಂದಿಗೆ ಮೊಡವೆಗಳಿಗೆ ಲೇಪಿಸಿದರೆ ಮೊಡವೆಗಳು ಕ್ರಮೇಣ ಕಡಿಮೆಯಾಗುತ್ತವೆ. ನಾಲ್ಕು, ತೆಂಗಿನ ಎಣ್ಣೆಯಲ್ಲಿ ಇಂಗನ್ನು ಅರೆದು ಹಣೆಗೆ ಲೇಪಿಸಿದರೆ ತಲೆನೋವು ಕಡಿಮೆಯಾಗುತ್ತದೆ. ಐದು, ದಾಲ್ಚಿನಿಯನ್ನು ಕೊಬ್ಬರಿ ಎಣ್ಣೆಯಲ್ಲಿ ಪುಡಿ ಮಾಡಿ ಹಾಕಿ ಕುದಿಸಿ. ಈ ತೈಲವನ್ನು ನಿತ್ಯ ಕೀಲುಗಳಿಗೆ ತಿಕ್ಕಿ ಮಸಾಜ್ ಮಾಡಿದರೆ ನೋವು ಕಡಿಮೆಯಾಗುತ್ತದೆ. ಆರು, ತೆಂಗಿನ ಎಣ್ಣೆಗೆ ಹಾಲು ಬೆರೆಸಿ ಮೈಗೆ ಲೇಪಿಸಿದರೆ ಚಳಿಗಾಲದಲ್ಲಿ ಚರ್ಮ ಒಡೆಯುವುದಿಲ್ಲ. ಏಳು, ಒಣ ಚರ್ಮದವರು ತೆಂಗಿನ ಎಣ್ಣೆ ಹಚ್ಚಿ ನಿತ್ಯ ಸ್ನಾನ ಮಾಡಿದರೆ ಚರ್ಮ ಮೃದುವಾಗಿ ಹೊಳೆಯುತ್ತದೆ. ಪಾಕ ವಿಶೇಷ ನೋಡೋಣ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿಯಿಂದ ಪೇಸ್ಟ್ ಅನ್ನು ತಯಾರಿಸಿ. ಅದಕ್ಕೆ ದೊಡ್ಡ ಪತ್ರೆ ಅಥವಾ ಸಾಂಬಾರ್ ಬಳ್ಳಿಯ ಎಲೆಗಳನ್ನು ತೊಳೆದು ಈ ಮಿಶ್ರಣಕ್ಕೆ ಅದ್ದಿ ಕಾವಲಿಯ ಮೇಲೆ ಸಣ್ಣ ಹುರಿಯಲ್ಲಿ ರೋಸ್ಟ್ ಮಾಡಬೇಕು. ಕೊನೆಗೆ ಹಸಿ ಕೊಬ್ಬರಿ ಎಣ್ಣೆ ಹಚ್ಚಿ ತಿಂದರೆ ಕೆಮ್ಮು ಕಪ ಕಡಿಮೆಯಾಗುತ್ತದೆ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.